ಶಿವಮೊಗ್ಗ ಗ್ರಾಮಾಂತರದಲ್ಲಿ ಶಾರದಾ ಹವ ಜೆಡಿಎಸ್ ಕಡೆ ಮುಖ ಮಾಡ್ತಿರೋ ಬೇರೆ ಪಕ್ಷದ ಕಾರ್ಯಕರ್ತರು ಪುರೇ ನಾಯಕ್ ಹೋದಲ್ಲ ಎಸ್ಗೆ ಜೈಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಗ್ರಾಮಾಂತರ ಕ್ಷೇತ್ರ ತುಂಬಾನೇ ರೀತಿ ಈ ಸಲ ಒಂದಷ್ಟು ಬದಲಾವಣೆ ಅನ್ನೋ ಚರ್ಚೆ ನಡೀತದೆ ಯಾಕಂದ್ರೆ ಕ್ಷೇತ್ರಕ್ಕೆ ನಾನು ಕೂಡ ಎರಡು ಮೂರು ಸಲ ಭೇಟಿ ಕೊಟ್ಟಿದ್ದೆ ಒಂದಷ್ಟು ಜನಸಾಮಾನ್ಯರು ಯಾವುದೇ ಪಕ್ಷದ ಕಾರ್ಯಕರ್ತರಲ್ಲ ಜನಸಾಮಾನ್ಯರನ್ನ ಮಾತಾಡಿಸಿದಾಗ ಎರಡು ಸಾವಿರದ ಹದಿಮೂರಲ್ಲಿ ಒಂದಷ್ಟು ತಪ್ಪುಗಳಾಗಿತ್ತು ಅದನ್ನ ನಾವು ಸರಿಪಡಿಸ್ಬೇಕು ಈ ಬಾರಿ ಎಲ್ಲೇ ಹೋದ್ರೂ ಕೂಡ ಪಕ್ಷ ಸೇರ್ಪಡೆ ಜಾಸ್ತಿ ಬಿಜೆಪಿ ಮತ್ತು ಕಾಂಗ್ರೆಸ್ ಸಾಕಷ್ಟು ಕಾರ್ಯಕರ್ತರು ಶಾರದಾ ಪುರಿಯ ನಾಯಕ್ ಅವರ ನಾಯಕತ್ವ ಒಪ್ಪಿ ಜೆ ಡಿ ಎಸ್ಗೆ ಸೇರ್ಪಡೆ ಆಗ್ತಿದ್ದಾರೆ ಈ ಬಾರಿ ಬದಲಾವಣೆ ಆಗಬಹುದಾ ಅನ್ನೋ ಒಂದು ಲೆಕ್ಕಾಚಾರಗಳು ಕೂಡ ಶಿವಮೊಗ್ಗ ಗ್ರಾಮಾಂತರ ಜಾಸ್ತಿ ನಡೀತಾ ಇದೆ ಒಂದು ಕಡೆ ಆಯ್ನೂರು ಮಂಜುನಾಥ್ ಸೇರ್ಪಡೆಯಿಂದ ಕೂಡ ಒಂದಷ್ಟು ಭಾಗಗಳು ಶಿವಮೊಗ್ಗ ಗ್ರಾಮಾಂತರ ಸೇರ್ಕೊಳ್ಳೋದ್ರಿಂದ ಓ ಇಲ್ಲ ಜೆಡಿಎಸ್ ಮೂರು ರಿಸಲ್ಟ್ ಮಾಡ್ತೀವಿ ಅನ್ನೋ ಲೆಕ್ಕಾಚಾರ ಭದ್ರಾವತಿ ಶಿವಮೊಗ್ಗ ಸಿಟಿ ಮತ್ತೊಂದು ಕಡೆ ಶಿವಮೊಗ್ಗ ಗ್ರಾಮಾಂತರ ಫೈಟ್ ಇದೆ ಈಸಿ ಏನಲ್ಲ ಹೌದು ಶಿವಮೊಗ್ಗ ಗ್ರಾಮಾಂತರ ಮಾತ್ರ ಸುಲಭ ಅನಿಸಬಹುದೇನೋ ನಗರ ಶಿವಮೊಗ್ಗ ನಗರ ಪ್ರಸನ್ನ ಕುಮಾರ್ ಸೇರ್ಕೊಂಡಿದ್ದಾರೆ ಆಯ್ನೂರು ಮಂಜುನಾಥ್ ಇದಾರೆ ಅನ್ನೋ ಕಾರಣಕ್ಕೆ ಟ್ರಯಾಂಗಲ್ ಇದೆ ಆದ್ರೆ ಕಾರ್ಯಕರ್ತರಿಲ್ಲ ಹ್ಮ್ ಸೇರಿರೋದು ಆಯ್ನೂರು ಮಂಜುನಾಥ್ ಮತ್ತೆ ಪ್ರಸನ್ನ ಕುಮಾರ್ ಹ್ಮ್ ಎಲ್ಲಾ ಬೇಕಾಗಿರೋ ಕಾರ್ಯಕರ್ತರು ಶಾರದಾ ಪುರಿ ನಾಯಕ್ ಹೌದು ಸಿಂಪಲ್ ಕನೆಕ್ಟ್ ಆಗಿದ್ದಾರೆ ಭದ್ರಾವತಿ ಸಂಗಮೇಶ್ವರ ಅವರ ಎಲ್ಲಾ ಬಲದ ಮುಂದೆ ಶಾರದಾ ಗೌಡ್ರು ಸ್ಟ್ರೆಂತ್ ಫೈಟ್ ಮಾಡೋದಿದೆಯಲ್ಲ ಕಷ್ಟ ಗೌಡ್ ಇಲ್ಲದ ರಾಜಕಾರಣ ಡೌನ್ ಆದಂಗೆನೆ ಬಟ್ ಅಲ್ಲಿ ಅನುಕಂಪ ಆಚೆ ಈಚೆ ಲೆಕ್ಕಾಚಾರಗಳು ನಡೀತಾ ಇದೆ ಒಂದು ಬಟ್ ಶಿವಮೊಗ್ಗ ಗ್ರಾಮಾಂತರವನ್ನು ಹೊರತುಪಡಿಸಿದ್ರೆ ಇನ್ ಎರಡನೇಂದ್ ಕನ್ಸಿಡರ್ ಮಾಡ್ರೆ ಭದ್ರಾವತಿ ಕನ್ಸಿಡರ್ ಮಾಡಬಹುದು ಆಯ್ನವ್ರ ಮಂಜುನಾಥ್ ಏನಾಗಿದೆ ಜನ ನೋಡೋರ ಅಲ್ಲಿದ್ದಾಗ ಯಾವ ಯಾವ ಭಾಷೆ ಮಾತಾಡ್ತಿದ್ರು ಇಲ್ಲಿ ಬಂದಾಗ ಯಾವ ಭಾಷೆ ಮಾತಾಡ್ತಾರೆ ಅಂತ ಸೊ ಹಾಗಾಗಿ ಈ ರಾಜಕಾರಣದಲ್ಲಿ ಊಸರ ಒಳ್ಳಿಗಳ ಲೆಕ್ಕಾಚಾರಗಳು ಬರ್ತಾರಲ್ಲ ಹೌದು ಬಿಜೆಪಿ ಇದ್ದಾಗ ಬೇರೆ ಕತೆ ಹೇಳ್ತಾರೆ ಇಲ್ಲಿ ಬಂದಾಗ ಒಂದ್ ಕತೆ ಹೇಳ್ತಾರೆ ಡ್ರಾಮಾ ಗಿರಾಕಿಗಳು ಅಂತ ಜನ ಅನ್ಕತ್ತಾರೆ ಅಲ್ಲಿ ಕತೆ ಆಗಲ್ಲ ಸೊ ಶಾರದಾ ಪುರಿಯಾ ನಾಯ್ಕ್ ಮತ್ತೆ ಭದ್ರಾವತಿ ಇದೆರಡು ಲೆಕ್ಕಾಚಾರಗಳು ಆಗ್ಬೋದು ಶಾರದಾಪುರ ನೀವು ಹೇಳಿದಾಗ ಜನಗಳನ್ನ ಸೇರಿಸಕತಾ ಇದಾರೆ ಅವೆಲ್ಲ ಆಗ್ತದೆ ಅಂತ ಎಲ್ಲಾ ರೀತಿಯ ರಾಜಕಾರಣಕ್ಕೂ ರೆಡಿ ಆಗ್ತಾವ್ರೆ ಬಿಜೆಪಿ ಅವರು ಅಶೋಕ್ ನಾಯ್ಕ್ ಅವರ ಸಂಬಂಧಪಟ್ಟಾಗ ಅವರೇನು ಇಲ್ಲ ಅವರು ಕೂಡ ನಡೀತದೆ ಅಲ್ಲೇನು ಅಂದ್ರೆ ಬಂಜಾರದ್ದು ಒಂದ್ ಸ್ವಲ್ಪ ಏನೋ ಬಿಜೆಪಿಗೆ ನೆಗೆಟಿವ್ ಅನ್ನೋ ಲೆಕ್ಕಾಚಾರ ಇದೆಯಲ್ಲ ಅದು ಪೂರಕ ಆಗ್ಬಹುದು ಅಷ್ಟೇ ಪೂರ್ಯ ನಾಯಕ್ ಅವರಿಗೆ ಹೌದು ಅದೊಂದು ಆಗತ್ತೆ ಬಟ್ ಐನೂರ್ ಮಂಜುನಾಥ್ ಗ್ರೌಂಡ್ ಲೆವೆಲ್ ಲೀಡರ್ ಆಗಿ ಉಳ್ಕೊಂಡಿಲ್ಲ ಉಳ್ಕೊಂಡಿಲ್ಲ ನ ಿಲ್ಲದಿದೆಯಲ್ಲ ಚುನಾವಣಾ ರಾಜಕೀಯ ಆಗಲ್ಲ ಅಂತ ಹೌದು ಎಸ್ ವೀಕ್ಷಕರ ಶಿವಮೊಗ್ಗ ಜಿಲ್ಲೆಯಲ್ಲಿ ಜೆಡಿಎಸ್ ನ ಲೆಕ್ಕಾಚಾರ ಏನು ಅಂತ ಕಾಮೆಂಟ್ ಮಾಡಿ ನೀವು ಶಿವಮೊಗ್ಗ ಜಿಲ್ಲೆಯ ಮತದಾರರಾಗಿದ್ದಲ್ಲಿ ಹಾಗೆ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಯಾರು ಶಾಸಕರಾಗಬೇಕಂತ ತಿಳಿಸಿ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಕಳಕಳಿಯ ಮನವಿ ಇರುತ್ತೆ ಅರ್ಹರಿಗೆ ಯೋಗ್ಯರಿಗೆ ಮತವನ್ನ ಹಾಕಿ ಎಸ್ ಪಕ್ಷ ನೋಡಕ್ ಹೋಗ್ಬೇಡಿ ಜಾತಿ ನೋಡ್ಬೇಡಿ ಧರ್ಮ ನೋಡ್ಬೇಡಿ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರು ಓಟ್ ಹಾಕ್ಬೇಡಿ ಮಾತಿನ ಮೇಲೆ ನಿಂತವ್ರಿಗೆ ಕೆಲಸ ಮಾಡೋರ್ಗೆ ಯೋಗ್ಯತೆ ಇರೋರ್ನ ಆಯ್ಕೆ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ